ಚಿಕ್ಕೋಡಿ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸಿ ಕೂಡಲೇ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರೈತ ಸಂಘಗಳಿಂದ ಮನವಿ. ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಕರ್ನಾಟಕ ರೈತರ ಹಿತ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಗಳು ಸರ್ಕಾರ ಕೂಡಲೇ ಚಿಕ್ಕೋಡಿ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಂತ ತಹಸೀಲ್ದಾರ್ ಆರ್.ಎಚ್. ಭಗವಾನ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. संघ चिक्कोडी विभाग माननीय मुख्यमंत्री तहसीलदार मुखांतर मनवी सल्लिसिदेवे. नम्म राज्यदल्लि तीव्रतरवाद मळे कोरते आगि बेळेगळु ओणगता इवे. इदक्के नम्म विभागद 8 तालूकुगळन्नु बरगाल प्रदेशवेंदु घोषणे माडबेकु मत्तु इल्लिरुवंत दनकरिगळिगे मेवनि कोरते आगदंते सरकार गोशालेगळन्नु तेरबेकु ಮತ್ತು ರೈತರು ಮಾಡಿದಂತ ಬೆಳೆ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಬೇಕು. ಈಗಾಗಲೇ ಬೆಳೆ ಒಣಗಿರುವುದರಿಂದ ರೈತರು ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿ ಇದ್ದಾರೆ. ಈ ವರ್ಷ ಅವರಿಗೆ ಯಾವುದೇ ತರದ ಸಾಲಗಳನ್ನು ತುಂಬಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬ್ಯಾಂಕಿನವರು ಕೊಟ್ಟಂತ ದೀರ್ಘಾವಧಿ ಸಾಲಗಳನ್ನು ಮರು ವಿಸ್ತರಣೆ ಮಾಡಿ 2 ವರ್ಷಗಳವರೆಗೆ ಕಂತುಗಳನ್ನು ಹಾಕಿ ಕೊಡಬೇಕು. ಮತ್ತು 2 ವರ್ಷಗಳವರೆಗೆ ಆ ಸಾಲಕ್ಕೆ ಬಡ್ಡಿಯನ್ನು ವಿಧಿಸಬಾರದು ಅಂತ ಸರ್ಕಾರಕ್ಕೆ ಮನವಿ ಮಾಡಿದೆವು. ಇದಲ್ಲದೆ ರಾಯಬಾಗ್ ತಹಸೀಲ್ದಾರ್ ಕಚೇರಿಯಲ್ಲಿ ಭೂಮಿ ವಿಭಾಗದಲ್ಲಿ ಹಲವಾರು ರೈತರ ಏನು ಈ ಒಟ್ಟು ಪಾಣಿಗಳನ್ನು ಒಟ್ಟುಗೂಡಿಸಿ ತಪ್ಪು ಮಾಡಿರುತ್ತಾರೆ. ಆ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ಮತ್ತು ರೈತರಿಂದ ಏಜೆಂಟರುಗಳು ಮತ್ತು ಹಾಗೂ ಅಧಿಕಾರಿಗಳು ಈ ದುಡ್ಡಿನ ಆಮಿಷ ದುಡ್ಡು ಕೇಳ್ತಾ ಇದ್ದಾರೆ ಅನ್ನುವ ಹಲವಾರು ರೈತರ ಒಂದು ಕೂಗಿನ ಮೇರೆಗೆ ಭಾರತೀಯ ಕಿಸಾನ್ ಸಂಘವು ರೈತರ ಪರವಾಗಿ ನಿಂತುಕೊಂಡು ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಒಂದು ವಾರದೊಳಗೆ ತಾತ್ಕಾಲ ಪೋಡಿಯನ್ನು ಮಾಡಿ ತಪ್ಪಿದಂತ ಎಲ್ಲ ಪ್ರಾಣಿಗಳನ್ನು ಸರಿಪಡಿಸಿ ಈ ತಹಸೀಲ್ದಾರ್ ಕಚೇರಿಗಳಲ್ಲಿ ಇರುವ ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಖಾಸಗಿ ವ್ಯಕ್ತಿಗಳು ತಹಸೀಲ್ದಾರ್ ಕಚೇರಿಯ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡುವುದು ಕಂಡುಬರ್ತಾ ಇದೆ. ಅದಕ್ಕೆ ಖಾಸಗಿ ವ್ಯಕ್ತಿಗಳನ್ನು ಈ ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಕರ್ನಾಟಕ ರೈತರ ಹಿತ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು.